ನಿನ್ನ ಹೆಸರೇನಪ್ಪ? ಅರುಣ ಅಣ್ಣ. ಅರುಣನಾ? ಅರುಣ. ಈ ಕಡೆ ಏನಕ್ಕೆ ಬಂದಿದ್ದೆ? ಅಲ್ಲಪ್ಪ ಬಂದಿದ್ದೆ ಅಣ್ಣ. ಹುಡುಗ ಬಂದಿರ್ಲಿಲ್ಲ, ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡಕ್ ಬಂದಿ. ಹೌದಾ? ಈ ಕಡೆ ನಮ್ಮ ಮನೆ ಮಾಲ್ಗಳು. ಓ ಮಾಲ್ಗಳನಾ? ಮಾಲ್ಗಳೆಲ್ಲ ಗೊತ್ತಪ್ಪ ನಮ್ಗೆ. ಅಲ್ಲೇ ಮನೆ. ಏನಿಲ್ಲ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಯ್ತಲ್ಲ. ಏನಣ್ಣ ಮಾಡ್ತೀಯ? ಇವಾಗಲ್ಲ. ಹಾ ಇವಾಗಲೇ. ಇವಾಗ ಆಗಲ್ಲ ಅಣ್ಣ, ಕಾಲೇಜ್ಗೆ ಹೋಗ್ಬೇಕು ನಾನು. ಸರಿ, ಮಧ್ಯಾಹ್ನದ ಮೇಲೆ ಬರ್ತೀಯ? ಹೋಗ್ಲೆ ಅಣ್ಣ. ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಣ್ಣ. ಏನ್ ಗೊತ್ತಾ? ಹೆಲ್ಪ್ ಸರಿ, ಹೋಗ್ಲಿ, ಸ್ಟೋರಿ ಕೇಳಿ ಹೋಗ್ಲಿ. ಏನ್ ಗೊತ್ತಾ, ನಮ್ಮ ತಮ್ಮಂದು ಮದ್ವೆ ಇತ್ತು. ಸರಿನಾ? ಅವರು ಅತ್ತೆ ಕಡೆಯವರು ಎಲ್ಲ, ನಮ್ಮ ತಮ್ಮನ ಅತ್ತೆ ಕಡೆಯವರೆಲ್ಲ ಬಂದು ಯಾರೋ ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಫಸ್ಟ್ ಪೂಜೆ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಸರಿನಾ? ಆ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಒಂದು ಬೆಟ್ಟ ಇದೆ. ಆ ಬೆಟ್ಟ ಹತ್ರ ಏನಂದ್ರೆ ತುಂಬಾ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಸರಿನಾ? ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ಬೆಟ್ಟ ಇಂದಾನೆ ಹೋಗ್ಬೇಕಾಗಿತ್ತು. ನಮ್ ತಮ್ಮ ಬಂದ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿದೆ ನೋಡಕ್ಕೆ, ಸ್ವಲ್ಪ ಅಮಾಯಕ ತರ ಇದ್ದಾನೆ. ಇವ್ರು ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡ್ಕೊಂಡ್ ಬರೋಣ, ಮದ್ವೆ ಎಲ್ಲ ಇದೆಲ್ಲ ಅನ್ಬಿಟ್ಟು ದೇವಸ್ಥಾನಕ್ಕೆ ಹೊರಟವ್ರೆ. ಆ ಬೆಟ್ಟ ದಾಟ್ಕೊಂಡು ಹೋಗೋವಾಗ ಏನಾಗ್ಬಿಟ್ಟಿದೆ, ನಮ್ ತಮ್ಮನ ಮೈ ಮೇಲೆ ದೆವ್ವ ಸೇರ್ಕೊಂಡ್ಬಿಟ್ಟಿದೆ. ಸರಿನಾ? ಇವಾಗ ಆ ದೆವ್ವ ಏನಂದ್ರೆ, ಇಲ್ಲ ಇವನ್ನ ನಾನು ಸಾಯಿಸ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತ ಕುತ್ಕೊಂಡ್ಬಿಟ್ಟಿದೆ. ಇವಾಗ ನನ್ನ ತಮ್ಮಂದ ಮದುವೆ ಇದೆ ನಾಳೆ. ಇವಾಗ ಅವ್ನ ಮದುವೆ ಮಾಡ್ಬೇಕಂದ್ರೆ ಏನಪ್ಪ ಮಾಡೋದು, ಈ ತರ ದೆವ್ವ ಹಿಡ್ಕೊಂಡ್ಬಿಟ್ಟಾಯ್ತಲ್ಲ ಇವನ್ಗೆ, ಏನ್ ಮಾಡೋದು ಏನ್ ಮಾಡೋ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಒಂದ್ ಸ್ವಾಮೀಜಿ ಹತ್ರ ಹೋಗಿದ್ವಿ ನಾವು. ಅವ್ರು ಇದ್ಕೊಂಡು ಏನ್ ಹೇಳಿದಾರೆ, ಸರಿ ಒಂದ್ ಕೆಲ್ಸ ಮಾಡಣ, ಇವಾಗ ನಿಮ್ ತಮ್ಮನ ಮದುವೆ ಮಾಡ್ಬೇಕು, ಇವಾಗ ಅವನ್ ಮೈ ಮೇಲೆ ಇದೆ ಅಲ್ವಾ ದೆವ್ವ, ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬನ್ನಿ, ಇವನ್ ಮೈ ಮೇಲೆ ಇರೋ ದೆವ್ವನ ಅವನ್ ಮೈ ಮೇಲೆ ಬಿಟ್ಬಿಟ್ಟು ಇವನ್ ಮದುವೆ ಮಾಡಿಸ್ಬಿಟ್ಟು ಆಮೇಲೆ ಬೇಕಾರೆ ನೋಡೋಣ ಅಂತ ಹೇಳಿದಾರೆ. ಅದಕ್ಕೆ ಇವಾಗ ನಮ್ ತಮ್ಮನ ಮೈ ಮೇಲೆ ದೆವ್ವ ಇದೆ, ಆ ದೆವ್ವ ನಿನ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ, ನೀನ್ ಮಾಡಿಸ್ಕೋಬೇಕು. ಏನ್ ಕಣ ಬೇಡ, ನನ್ಗೆ ಏನೋ ಒಂದ್ ಹೆಲ್ಪ್ ಮಾಡಪ್ಪ, ನಮ್ ಕಾಲೇಜ್ಗೆ ಹೋಗ್ಬೇಕು ಬಿಡಿ ಅಣ್ಣ. ಇಲ್ಲ ನೀನ್ ಕಾಲೇಜ್ ಹೋಗ, ನಾನೇನ್ ಬೇಡ ಅನ್ನಲ್ಲ, ಇದೊಂದ್ ದೆವ್ವ ಮಾತ್ರ ಸ್ವಲ್ಪ ನಿನ್ ಮೈ ಮೇಲೆ ಹೇಳ್ಕೊ ಅಣ. ಇಲ್ಲ ಅಣ್ಣ, ಅವ್ನ್ ಮದ್ವೆ ಮಾಡ್ಬೇಕಪ್ಪ, ನೀನ ಯೋಚನೆ ಮಾಡಪ್ಪ ಅಣ. ಬೇಡ, ಬೈತಾರೆ ಮನೇಲಿ. ಮನೇಲಿ ಏನ್ ಹೇಳ್ಬೇಡ ನೀನು, ಸೈಲೆಂಟ್ ಆಗಿ ನನ್ ಜೊತೆ ಬಂದ್ಬಿಡು ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಹಂಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ದೆವ್ವ ನಿನ್ ಮೈ ಮೇಲೆ ಬಿಟ್ಬಿಟ್ಟು ನಿನ್ನ ಮನೆ ಹತ್ರ ಬಿಟ್ಬಿಡ್ತೀನಿ. ಆಮೇಲೆ ನೀನು ನಿನ್ ಇಷ್ಟ ಏನಾದ್ರೂ ಮಾಡ್ಕೋ, ಬೇಕಾದ್ರೆ ಎಲ್ಲಾರು ಫಾರಿನ್ ಗಿರಿಂಗ್ ಹೋಗ್ಬಿಟ್ಟು ನೀನ್ ಇದ್ ಮಾಡ್ಕೋ, ಬೇಕಾದ್ರೆ ಒಂದ್ ಸ್ವಲ್ಪ ಕಾಸು ಕೊಟ್ಬಿಡ್ತೀನಿ. ಇಲ್ಲ ಬೇಡಣ್ಣ, ಬೈತಾರೆ ಆಗಲ್ಲ ಬಿಡಿ, ಇಲ್ಲೇ ಬಿಡಿ ನನ್ನ, ಇಲ್ಲೇ ಬಿಡಿ. ಏನಾಗಲ್ಲಪ್ಪ, ಎದುರ್ಕೋಬೇಡ, ನನ್ ಮಾತು ಕೇಳು. ನಿನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಏನ್ ಗೊತ್ತಾ, ಆ ದೆವ್ವ ಬಂದ್ಬಿಟ್ಟು ನೀವು ಅಟ್ ಲೀಸ್ಟ್ ಒಂದ್ ಎರಡು ದಿನ ನಿನ್ ಮೈ ಮೇಲೆ ಇಟ್ಕೋ, ಆಮೇಲೆ ಬೇಕಾದ್ರೆ ಮದ್ವೆ ಆದ್ಮೇಲೆ ಬೇಕಾರೆ ಮತ್ತೆ ನಿನ್ ವಾಪಸ್ ಬೇಕಾರೆ ನಾನು ಕರ್ಸ್ಕೊಂತೀನಿ ದೆವ್ವನ. ಇಲ್ಲ ಏನಂತೀಯ, ಮಾಡಪ್ಪ ಸ್ವಲ್ಪ ಹೆಲ್ಪ್ ಮಾಡಪ್ಪ. ಇಲ್ಲ, ನಮ್ ತಮ್ಮನ ಮದ್ವೆ ಫ್ಯೂಚರ್ ಹಾಳಾಗುತ್ತೆ, ನೀನೆ ಎಷ್ಟ ಮಾಡ, ಅವನು ಲೈಫ್ ಇದೆ ಅಲ್ವಾ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ನಾನು ಹೋಯ್ತೀನಿ ಅಣ್ಣ. ಏಯ್ ಇರಪ್ಪ ಒಂದ್ ನಿಮಿಷ ಅಣ್ಣ, ನಾನು ಹೋಯ್ತೀನಿ. ಏನಾಗಲ್ಲ, ಬರೀ ದೆವ್ವ ಅಷ್ಟೇ ಬರುತ್ತೆ ನಿನ್ ಮೈ ಮೇಲೆ. ನಾನು ಬಸ್ಸಲ್ಲೇ ಹೋಯ್ತೀನಿ ಅಣ್ಣ. ನೀನ್ ದೆವ್ವ ಬರುತ್ತೆ ಅಷ್ಟೇ, ಏನಾಗಲ್ಲ ನಿನ್ಗೆ. ಬೇಡ ಬಸ್ಸಲ್ಲೇ ಹೋಯ್ತೀನಿ ಬಿಡಿ ನನ್ನ ಅಣ್ಣ, ಬಿಟ್ಬಿಡಿ ಅಣ್ಣ. ಏನಾಗಲ್ಲ ಬರ ಮರಿ ಅಣ್ಣ, ಬಿಡಿ ಅಣ್ಣ. ಏನಾಗಲ್ಲ ಬರ ಮರಿ ಅಣ್ಣ. ಬೇಡ, ನಾನು ಇವಾಗ ಅವ್ರು ಮಂತ್ರ ಹೇಳ್ಕೊಟ್ಟಿದಾರೆ ನನ್ಗೆ, ಆ ಮಂತ್ರ ನಾನು ಹೇಳ್ತೀನಿ, ನಿನ್ ಮೈ ಮೇಲೆ ದೆವ್ವ ಬರುತ್ತೆ. ಬಿಡಿ ಅಣ್ಣ, ಬೇಡ. ನೀನೇನ್ ತಲೆ ಕಡ್ಸ್ಕೋಬೇಡ ನೀನು. ಇವಾಗ ನಾನು ನಿನ್ಗೆ ನಮ್ ಪೂಜಾರಿ ಒಬ್ಬರು ಮಂತ್ರ ಹೇಳ್ಕೊಟ್ಟಿದ್ದಾರೆ. ಸಡನ್ ಆಗಿ ಅಡ್ಡ ಬಂದೆ ಅಂತ ನೀವ್ ಬೇಜಾರು ಮಾಡ್ಕೋಬೇಡಿ. ಈ ತರ್ಲೆಕಾರ್ ಯೂಟ್ಯೂಬ್ ಚಾನಲ್ ಅಲ್ಲೇ ಇನ್ನೊಂದು ಚಾನಲ್ ಎನ್ ಕೆ ಸಾಂಗ್ಸ್ ಅಂತ ಇದೆ, ಅದ್ರಲ್ಲಿ ಬಂದ್ಬಿಟ್ಟು ನಾನು ಹೊಸ ಹಾಡನ್ನು ಹಾಡಿ ಅದ್ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹಾಡ್ ನೀವು ಕೇಳ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗಿ ಅಂತ ಕೇಳ್ಕೊಳ್ತಾ
ಈ ಒಂದು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಭಾರತ್ ಒಬಾಮಾ ಭಾರತ್ ಒಬಾಮಾ ಬರ್ಲಿ ಎಲ್ಲಿದ್ಯಾ ನನ್ ತಮ್ಮನ ಮೇಲೆ ಇರೋ ದೆವ್ವನೆ ಇವನ್ ಮೇಲೆ ಬಾಸಿ ಇವನ್ ಮೇಲೆ ದೆವ್ವ ಬರ್ಲಿ ಇವನ್ ಮೇಲೆ ದೆವ್ವ ಬರ್ಲಿ ನನ್ ತಮ್ಮನ ಮೇಲೆ ಇರೋ ದೆವ್ವ ಇವನ್ ಮೇಲೆ ಬರ್ಲಿ ಬರ್ಲಿ ಓಂ ಬಗಬುಗೆ ಓಂ ಬಗಬುಗೆ ನಿನ್ ನಿನ್ ಜೊತೆ ಇವಾಗ ನಿನ್ ದೆವ್ವನೇ ಇರುತ್ತೆ ಅಷ್ಟೇ ಏನಾಗಲ್ಲ ಓಂ ಬಗಬುಗೆ ಸಾಲಿ ಮಾಲಿ ಓಂ ಭಾರತ್ ಒಬಾಮಾ ಇವನ್ ಮೇಲೆ ದೆವ್ವ ಬರ್ಲಿ ಇವನ್ ಮೇಲೆ ದೆವ್ವ ಬರ್ಲಿ ಸುಮ್ನೆ ಇರ್ಬೇಕು ಇವಾಗ ನಿನ್ ಮನೆ ಮೇಲೆ ದೆವ್ವ ಬರುತ್ತೆ ಅಷ್ಟೇ ಇವಾಗ ಬರ್ತಾ ಇದೆ ಓಂ ಭೀಮ್ ಭಾರತ್ ಒಬಾಮಾ ಓಂ ಬಗಬುಗೆ ಪಾಸಾನಿ ಮಾತಿನಿ ಓಂ ಭೀಮ್ ಪಟ್ ಸ್ವಾಹಾ ಹೋಗ್ಬೇಕು ಬಿಟ್ಬಿಡಿ ಅಣ್ಣ ಅಣ್ಣ ಪ್ಲೀಸ್ ಕಾಲೇಜ್ಗೆ ಹೋಗ್ಬೇಕು ಬಿಡಿ ಅಣ್ಣ ಟೈಮ್ ಆಯ್ತು ಕಾಲೇಜ್ಗೆ ಹೋಗ್ಬೇಕು ಏನಾಗಲ್ಲ ನಿನ್ಗೆ ಬಾಣ ನನ್ಗೆ ಅವೆಲ್ಲ ಆಗಲ್ಲ ನಮ್ಮ ಅಮ್ಮ ಹೋಯ್ತಾರೆ ಕಾಲೇಜ್ ಟೈಮ್ ಆಯ್ತು ಬಿಡಿ ಇಲ್ಲೇ ಬಿಡಿ ಅಣ್ಣ ನಾನಂದ್ರೆ ಹೋಯ್ತೀನಿ ನಿನ್ ಮೇಲೆ ಇವಾಗ ದೆವ್ವ ಬರುತ್ತೆ ಅಣ್ಣ ಬಾಣ ಇರೋದಿಲ್ಲ ನಮ್ಮ ಅಪ್ಪ ಅಮ್ಮಂಗ ಒಬ್ಬನೇ ಮಗ ಅಣ್ಣ ಬಿಡಿ ಅಣ್ಣ ಇವಾಗ ನಿನ್ ಕಷ್ಟ ಏನಾಯ್ತದೆ ಕಷ್ಟ ಏನಿಲ್ಲ ಅಣ್ಣ ಮನೆ ಕಾಲೇಜ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಸೇರ್ತಲ್ಲ ಒಳಿಕೆ ಇವನ ಮೇಲೆ ಬಾ 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 ನೀನ್ ಸೈಲೆಂಟ್ ಆಗಿ ಇರ್ಬೇಕಪ್ಪ ಇಲ್ಲಾಂದ್ರೆ ದೆವ್ವ ಬರಲ್ಲ ಅಣ್ಣ ನೀವ್ ಬೇಡ ನನ್ಗೆ ಆ ದೆವ್ವನು ಬೇಡ ಬಿಟ್ಬಿಡ್ರಣ ನಾನು ಹೋಯ್ತೀನಿ ನೀನ್ ಹಿಂಗ್ ಕಿರ್ಚಾಡ್ತಾ ಇದ್ರೆ ದೆವ್ವ ಬರಲ್ಲ ಅದು ನೀನು ಯಾವಾಗ್ಲೂ ಅದು ಆಹ್ವಾನ ಮಾಡ್ಬೇಕು ಆವ ಹಯಾಮಿ ಅಂತ ಹೇಳ್ಬೇಕು ಹೇಳು ಆವ ಹಯಾಮಿ ಹೇಳು ಆವ ಹಯಾಮಿ ಅಂತ ಹೇಳು ಓಂ ಬಗಬುಗೆ ಪಾಸಾನಿ ಮಾಸಿದೆ ಆವ ಹಯಾಮಿ ಅನ್ನು ಇಲ್ಲ ಅಣ್ಣ ನಾನಲ್ಲ ಅಣ್ಣ ಬಂದ್ಬಿಡುತ್ತೆ ಅಣ್ಣ ಬಿಟ್ಬಿಡ್ರಣ ನಾನು ಹೊಂಟಾಯ್ತೀನಿ ಪ್ಲೀಸ್ ಬಿಟ್ಬಿಡ ಅಣ್ಣ ಹೊಂಟಾಯ್ತೀನಿ ಅಣ್ಣ ನಾನು ಕಾಲೇಜ್ಗೆ ಹೋಗ್ಬೇಕು ಬಿಡಿ ಅಣ್ಣ ಇವಾಗ ದೆವ್ವ ನಿನ್ ಮೇಲೆ ಬೈ ಬೇಡ ಅಣ್ಣ ಬೇಡ ನಿನ್ಗೆ ಇಷ್ಟ ಇಲ್ವಾ ಇಲ್ಲ ಅಣ್ಣ ಇಷ್ಟ ಇಲ್ಲ ಮತ್ತೆ ನಮ್ ತಮ್ಮನ ಮದ್ವೆ ನಿಂತು ಹೋಗುತ್ತಲ್ಲ ಅಲ್ಲ ನೀವೇನಾದ್ರೂ ಮಾಡ್ಕೊಳ್ರಣ ಬಿಟ್ರಣ ನನ್ನ ಫಸ್ಟ್ ಓಪನ್ ಮಾಡ್ರಣ ಟೈಮ್ ಆಯ್ತು ಓಪನ್ ಮಾಡ್ರಣ ಹಂಗಂದ್ರೆ ಬೇಡ ನಿಮ್ಗೆ ಇಲ್ಲ ಅಣ್ಣ ಬೇಡ ಅಣ್ಣ ಏನಪ್ಪ ನೀನು ಕರೆಕ್ಟ್ ಆಗಿ ದೆವ್ವ ಬರೋ ಟೈಮ್ಗೆ ಹಿಂಗ್ ಮಾಡ್ಬಿಟ್ಟೆ ನೋಡು ಪೂಜಾರಿ ಫೋನ್ ಮಾಡವ್ರೆ ಆ ಪೂಜಾರಿ ಅವ್ರೆ ನಮ್ ತಮ್ಮನ ಮೇಲೆ ಇರೋ ದೆವ್ವ ಹೊರಟಿದ್ಯಾ ಇಲ್ವಾ ಇನ್ನು ಇನ್ನು ಹೊರಟಿಲ್ವಾ ಅದೇ ಇವನು ಇದು ಮಾಡ್ತಾ ಇಲ್ಲ ನಮ್ ಸಪೋರ್ಟ್ ಮಾಡ್ತಾ ಇಲ್ಲ ನನ್ ಮಾತ್ರ ಎಲ್ಲ ಹೇಳ್ತಾ ಇದೀನಿ ಇವನು ಕಿರ್ಚಾಡ್ತಾವನೆ ಅದಕ್ಕೆ ವಾಪಸ್ ಹೋಗ್ಬಿಟೈತೆ ಸರಿ ರೀ ಬೇರೆ ಯಾರನ್ನಾರು ಒಬ್ರು ನೋಡ್ಬಿಟ್ಟು ಅರೇಂಜ್ ಮಾಡ್ಬಿಟ್ಟು ಅವ್ರ ಮೈ ಮೇಲೆ ತಳ್ಬಿಡ್ತೀನಿ ದೆವ್ವನ ಹಂಗ ಸರಿ 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 ಫೋನ್ ಮಾಡ್ತೀನಿ ನಿಮ್ಗೆ ಎಲ್ಲ ದೆವ್ವನ ಎಲ್ಲ ಕಲಿಸ್ಬಿಟ್ಟು ಸರಿ ಸರಿ ಏನಪ್ಪ ನೀನು ಎಲ್ಲ ಹಾಳು ಮಾಡ್ಬಿಟ್ಟೆ ಬಿಡಿ ಅಣ್ಣ ನಾನು ಹೋಯ್ತೀನಿ ಇಲ್ಲಿ ಕ್ಯಾಮರಾ ಇದೆ ಇದು ಕಾಮಿಡಿ ಪ್ರೋಗ್ರಾಮು
ಏನ ಮರ ಇಷ್ಟುದ್ದ ಇದೆಯಾ ನೋಡಕ್ಕೆ, ಹೋಗಿ ಹೋಗಿ ಎದ್ರಕೊಂತೀಯ ಅಣ್ಣ? ಜವ ಅಂದ್ರೆ ನಂಗೆ ಭಯ ಅಣ್ಣ. ಯಾವಾಗಿಂದ ಭಯ? ಚಿಕ್ಕ ವಯಸ್ಸಿಂದನೂ ಭಯ ಅಣ್ಣ. ದೆವ್ವ ನೋಡಿದ್ಯಾ ಯಾವಾಗ್ಲೇ? ಆದ್ರೆ ನಿಮ್ಮ ಮನೇಲಿ ಹೇಳಿದ್ ಕೇಳಿದ್ಯಾ? ಇದೇನ್ ಗೊತ್ತಾ, ಗುರ್ತು ಪರಿಚಯ ಇಲ್ದವ್ರ ಕಾರಲ್ಲಿ ಹೋಗ್ಬಾರ್ದು, ಹೋದ್ರೆ ಅನಾಹುತ ಆಗುತ್ತೆ ಅಂದ್ಬಿಟ್ಟು ಒಂದು ಮೆಸೇಜ್ ಕೊಡೋಕ್ಕೆ ಈ ವಿಡಿಯೋ ಮಾಡಿದ್ದು. ನನ್ನ ತಮ್ಮನಿಗೆ ದೆವ್ವ ಬಂದಿಲ್ಲ, ನಾನು ಹೇಳಿದ್ದೆ ನಿಜ ಮಂತ್ರ ಅಲ್ಲ, ಸರಿನಾ? ಇದೆಲ್ಲ ಫೇಕ್ ಅಷ್ಟೇ. ನಮ್ಮೇಲೆ ಏನಾದ್ರು ಬೇಜಾರಾಯ್ತು ವಿಡಿಯೋ ಮಾಡಿದ್ದಕ್ಕೆ? ಏನಿಲ್ಲ ತಾನೇ, ಮನೆಗೆ ಬಿಟ್ರೆ ಸಾಕಿವಾಗ. ಸಾಕಣ, ಗುರುತು ಪರಿಚಯ ಇಲ್ದಿರೋರ್ ಕಾರಲ್ಲಿ ಹೋಗ್ಬೇಡ್ರಿ, ಏನಾದ್ರೂ ಅನಾಹುತ ಆಗುತ್ತೆ. ಬಸ್ಸಲ್ಲಿ ಆಟೋದಲ್ಲಿ ಹೋಗ್ರಿ.